ಆನೇಕಲ್ ತಾಲೂಕಿನ ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಇವತ್ತು ಆನೇಕಲ್ ತಾಲೂಕಿನ ಚನ್ನಾಪುರದಲ್ಲಿ ಹಮ್ಮಿಕೊಂಡಿರುವಂತಹ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ. ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ರಾಜ್ಯದಲ್ಲಿ ಸುಮಾರು 50 ಪುರಸಭೆ, ನಗರಸಭೆ, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೀತಾ ಇದೆ. ಅದರಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಚಂದಾಪುರ ಮತ್ತು ಜಿಗಣಿ ಪುರಸಭೆಗೆ ಮತ್ತು ಹೆಬ್ಬಗೋಡಿ ನಗರಸಭೆಗೆ ಚುನಾವಣೆಗಳು ನಡೀತಿವೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಚಂದಾಪುರ ಪುರಸಭೆಯಲ್ಲಿ ವಾರ್ಡ್ ನಂಬರ್ 18 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ವಿಶ್ವನಾಥ್ ಅವರು ಸ್ಪರ್ಧಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳೋದ್ರ ಜೊತೆಗೆ ಇಲ್ಲಿ ಇವತ್ತು ಯಾರೆಲ್ಲ ಇದಾರೆ ನಮ್ಮ ಜೊತೆಗೆ ಅಂತ ಪರಿಚಯ ಮಾಡಿಕೊಡ್ತೀನಿ. ನನ್ನ ಎಡಭಾಗಕ್ಕೆ ನಮ್ಮ ಪಕ್ಷದ ಆನೇಕಲ್ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಮಹೇಶ್ ರೆಡ್ಡಿ ಅವರಿದ್ದಾರೆ. ಬಲಭಾಗದಲ್ಲಿ ಈಗಾಗಲೇ ಹೇಳಿದಂಗೆ ಕ್ಯಾಂಡಿಡೇಟ್ ವಿಶ್ವನಾಥ್, ಅವರ ಪಕ್ಕದಲ್ಲಿ ಅನುರಾಜು ನಮ್ಮ ಬೆಂಗಳೂರು ನಗರ ಘಟಕದ ಉಪಾಧ್ಯಕ್ಷರು, ಅವರ ಪಕ್ಕದಲ್ಲಿರುವಂತವರು ಮಂಜುನಾಥ್ ರೆಡ್ಡಿ ಅವರು ನಮ್ಮ ಆನೇಕಲ್ ತಾಲೂಕಿನ ಹಿರಿಯ ರೈತ ಮುಖಂಡರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ, ನಮ್ಮ ರಾಜ್ಯದ ರೈತ ಸಂಘದಲ್ಲಿ ನಮ್ಮ ರಾಜ್ಯ ಮಟ್ಟದ ನಾಯಕರು ಮಂಜುನಾಥ್ ರೆಡ್ಡಿ ಅವರು, ಅವರು ಸಹ ಈ ಚಂದಾಪುರ ಪುರಸಭೆ ವ್ಯಾಪ್ತಿಗೆ ಬರುವಂತಹ ಲಕ್ಷ್ಮೀ ಸಾಗರ ಗ್ರಾಮದವರು. ಈಗ ಪತ್ರಿಕಾಗೋಷ್ಠಿಯನ್ನ ಮುಂದುವರಿಸೋದಕ್ಕೆ ಮೊದಲು ನಾನು ನಮ್ಮ ಪಕ್ಷದ ಅನುರಾಜ್ ಅವರು ಚಾಲು ಆಗುವುದರ ಮೂಲಕ ಇಲ್ಲಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನ ಹೆಚ್ಚಿಡಿಯೋದಿಕ್ಕೆ ಮುಂದಾಗಿರುವಂತಹ ವಿಶ್ವನಾಥ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಮಹೇಶ್ ರೆಡ್ಡಿ ಅವರು ಆನೇಕಲ್ ತಾಲೂಕು ಘಟಕದ ಅಧ್ಯಕ್ಷರು, ಅವರು ಮಾಲಾರ್ಪಣೆ ಮಾಡ್ತಿದ್ದಾರೆ. ಕೂತ್ಕೊಳ್ಳಿ. ಬಂಧುಗಳೇ, ಎಲ್ಲ ಗೊತ್ತಿರೋದು, ಎಲ್ರಿಗೂ ಗೊತ್ತಿರೋದೇನು ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಈ JCB ಅಂತ ಮೂರು ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳು. ಅವರು ಬೇರೆ ಬೇರೆ ತರದ ರಾಜಕೀಯ ಏನು ಮಾಡ್ತಾ ಇಲ್ಲ. ಚುನಾವಣೆ ಅಂದ್ರೆ ದುಡ್ಡು ಹಾಕಿ ದುಡ್ಡು ಮಾಡುವಂತಹ ಒಂದು ದಂಧೆ ಅನ್ನೋದನ್ನ ಅವರು ಅದನ್ನ ಮೂರು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತಾನೇ ನಡೆದಂತ MLC ಚುನಾವಣೆಯಲ್ಲೂ ಸಹ ಒಂದೊಂದು ನಮ್ಮ ಆನೇಕಲ್ ತಾಲೂಕು ಈ ಭಾಗದಲ್ಲೆಲ್ಲ ಬಹುಶಃ 1-1.5 ಲಕ್ಷಕ್ಕೆ ಬಿಕ್ರಿ ಆಗಿರಬಹುದು ಗ್ರಾಮ ಪಂಚಾಯತಿ ಸದಸ್ಯರು. ಇಡೀ ರಾಜ್ಯಾದ್ಯಂತ ಯಾವುದೇ ಚುನಾವಣೆಗಳು ಬರಲಿ ಹಣದಿಂದ ಚುನಾವಣೆಯನ್ನ ಗೆಲ್ಲೋದನ್ನ ಇವರು ರೂಢಿಸಿಕೊಂಡು ಬಿಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ಕಳೆದ 2 ದಶಕಗಳಿಂದ ರಾಜ್ಯಾದ್ಯಂತ ನಾವು ನೋಡಿದಾಗ ಸಾಮಾಜಿಕ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ, ಬೇರೆ ಬೇರೆ ನಮ್ಮ ಕೌಟುಂಬಿಕ ವೈಯಕ್ತಿಕ ಜೀವನದಲ್ಲೂ ಸಹ ಇವತ್ತು ಮೌಲ್ಯಗಳ ಅಧಃಪತನ ಆಗಿದೆ. ಏನಾದ್ರೂ ಸರಿ ದುಡ್ಡು ಮಾಡು ಅನ್ನುವಂತಹದ್ದು ಆಗ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಹಲವಾರು ವರ್ಷಗಳಿಂದ ನಾವು ಒಂದು ಮೌಲ್ಯಾಧಾರಿತ ರಾಜಕಾರಣ ಕರ್ನಾಟಕದಲ್ಲಿ ನೆಲೆಯೂರಬೇಕು ಅಂತೇಳಿ ಹೋರಾಟ ಮಾಡ್ತಾ ಬರ್ತಿದ್ವಿ. ನಾನು ಇದೇ ಚಂದಾಪುರ ಪಕ್ಕದ, ಚಂದಾಪುರವೇ ಒಂದು ರೀತಿಯಲ್ಲಿ ನಮ್ಮ ಕರ್ಮಭೂಮಿ, ಚಂದಾಪುರ ಪಕ್ಕದ ಬೊಮ್ಮಸಂದ್ರದಲ್ಲಿ ಹುಟ್ಟಿ ಬೆಳೆದವನು, ಆನೇಕಲ್ ತಾಲೂಕಿನವನು. ಇವತ್ತು ನಾವು ಕರ್ನಾಟಕದಲ್ಲಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ 100 ಜನರೊಡನೆ ಸೇರಿ ಸ್ಥಾಪನೆ ಮಾಡಿ ಓಡಾಡ್ತಿರುವಂತಹ ಸಂದರ್ಭದಲ್ಲಿ ನಮಗೆ ಆನೇಕಲ್ ತಾಲೂಕಿನಲ್ಲಿಯೇ ಅದಕ್ಕೆ ಸಾಕಷ್ಟು ಬೆಂಬಲ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಕೊರಗಿತ್ತು. ಇವತ್ತು ನಾನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ, ನಮ್ಮ ಆನೇಕಲ್ ತಾಲೂಕು ಒಂದು ವಿಚಿತ್ರವಾದಂತಹ ಡೆಮೋಗ್ರಾಫಿಕ್ಸ್ ಅಂದ್ರೆ ಜನರು ಬೇರೆ ಬೇರೆ ವರ್ಗದ ಜನರು ಇರುವಂತಹ ತಾಲೂಕು. ಬಹುಶಃ ದೇಶದಲ್ಲಿ ಅತಿ ವಿಶಿಷ್ಟ, ರಾಜ್ಯದಲ್ಲಿಯೇ ನಮ್ಮ ರಾಜ್ಯದ ಕೆಲವೇ ವಿಶಿಷ್ಟ ತಾಲೂಕುಗಳಲ್ಲಿ ಆನೇಕಲ್ ತಾಲೂಕು ಒಂದು. ಇದು ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೊಂಡಿದೆ. ಅದ್ರ ಜೊತೆಗೆ ಆನೇಕಲ್ ತಾಲೂಕಿನಲ್ಲಿ ದೇಶದ ಪ್ರತಿ ರಾಜ್ಯದ, ಬಹುಶಃ ದೇಶದ ಪ್ರತಿ ಜಿಲ್ಲೆಯವರು ಸಹ ಒಬ್ಬರಲ್ಲ ಒಬ್ರು ಆನೇಕಲ್ ತಾಲೂಕಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಇರಬಹುದು, ಅತ್ತಿಬಲೆ ಕೈಗಾರಿಕಾ ಪ್ರದೇಶ, ಜಿಗಣಿ ಕೈಗಾರಿಕಾ ಪ್ರದೇಶ ಸೇರಿದಂತೆ ಬೊಮ್ಮಸಂದ್ರ ಸಜ್ಜಾಪುರ ರಸ್ತೆಯಲ್ಲಿರುವಂತಹ 100,000 ಫ್ಲಾಟ್ಗಳು, ವಿಲ್ಲಾಗಳು, ಇವೆಲ್ಲದರ ಕಾಂಪೋಸಿಷನ್ ಇವರು ಕೂಲಿ ಮಾಡುವಂತವ್ರು, ದಿನಗೂಲಿ ಮಾಡುವಂತಹ ಕಾರ್ಮಿಕರಿಂದ ಹಿಡಿದು ಈ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳು ಸಹ, ಎಲೆಕ್ಟ್ರಾನಿಕ್ ಸಿಟಿನೂ ಸಹ ಆನೇಕಲ್ ತಾಲೂಕು ಹೊಂದ್ಕೊಂಡ ಹಾಗೆ ಇದೆ. ಹಾಗಾಗಿ ಆ ಸಾಫ್ಟ್ವೇರ್ ಕಂಪನಿಗಳು ಆನೇಕಲ್ ತಾಲೂಕಿನಲ್ಲಿದೆ. ಈಗ ತುಂಬಾ ವೈವಿಧ್ಯಮಯವಾದಂತಹ ಜನ ಕಳೆದ ಒಂದು 30 ಆನೇಕಲ್ ತಾಲೂಕಿಗೆ ಬಂದಿದ್ದಾರೆ. ಅದ್ರ ಜೊತೆಗೇನೆ ಈ ಹೊತ್ತಿಗೂ ಸಹ ಆನೇಕಲ್ ತಾಲೂಕಿನಲ್ಲಿ 1/2ಕ್ಕಿಂತ ಹೆಚ್ಚು ಭಾಗದಲ್ಲಿ ಕೃಷಿಯನ್ನ ಈಗಲೂ ಮಾಡ್ತಾ ಇದ್ದಾರೆ ಜನ. ನಮ್ಮ ಈ ಅದು ವಿಶೇಷವಾಗಿ ಅತ್ತಿಬೆಲೆ, ಜಿಗಣಿ ಮತ್ತು ಸರ್ಜಾಪುರ ಹೋಬಳಿನಲ್ಲಿ 1/2ಕ್ಕಿಂತ ಹೆಚ್ಚು ಭಾಗಗಳಲ್ಲಿ ಇವತ್ತಿಗೂ ಕೃಷಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕರ್ನಾಟಕ ಸರ್ಕಾರ ಸುಮಾರು 3-4 ಸಾವಿರ ಎಕರೆ
ಆನೇಕಲ್ ತಾಲೂಕಿನಲ್ಲಿ ತೆಗೆದುಕೊಂಡು ಇವತ್ತು ಸೂರ್ಯ ಸಿಟಿ ಅಂತ ಮೂರ್ನಾಲ್ಕು ಹಂತಗಳಲ್ಲಿ ನಿರ್ಮಾಣ ಮಾಡ್ತಾ ಇದೆ. ಹಾಗಾಗಿ ಇವೆಷ್ಟೆಲ್ಲ ಇರುವಂತಹ ಆನೇಕಲ್ ತಾಲೂಕಿನಲ್ಲಿ ಬದಲಾದ ಜನರು ಬೇರೆ ಬೇರೆಯವರು ಬಂದಿದ್ದಕ್ಕೆ, ವಲಸಿಗರು ಬಂದಿದ್ದಕ್ಕೂ ಸಹ ಇಲ್ಲಿ ರಾಜಕೀಯ ನಾನಾ ತರಹದ ರೂಪಾಂತರಗಳನ್ನ ಪಡೆದುಕೊಂಡಿದೆ. ಬಹುಶಃ ನನಗನ್ಸುವ ಹಾಗೆ ಕರ್ನಾಟಕದ ಮೀಸಲು ಕ್ಷೇತ್ರಗಳಲ್ಲಿ, ಹಾಗೆ ನೋಡಿದ್ರೆ ಜನರಲ್ ಕ್ಷೇತ್ರಗಳು ಹೇಳ್ಬಹುದು, ಆದ್ರೆ ಆನೇಕಲ್ ಕ್ಷೇತ್ರ ಸುಮಾರು 1960ರಿಂದನೂ ಸಹ ಮೀಸಲು ಕ್ಷೇತ್ರ. ಮೀಸಲು ಕ್ಷೇತ್ರಗಳಲ್ಲಿ ಅತಿ ತುಟ್ಟಿಯಾದಂತಹ ವಿಧಾನಸಭಾ ಚುನಾವಣೆ ನಡೆಯುವ ಕ್ಷೇತ್ರ ಅಂದ್ರೆ ಬಹುಶಃ ಅದು ಆನೇಕಲ್ ಕ್ಷೇತ್ರ. ಸೊ ಚುನಾವಣೆಯಲ್ಲಿ ಹಣ ಹಂಚುವುದು, ಎಂಡ ಹಂಚುವುದು, ಹಣದ ಮೇಲೆ ಚುನಾವಣೆಯನ್ನು ನಡೆಸುವುದು ಸಾರ್ವತ್ರಿಕವಾಗಿದೆ. ಅದೇ ಕಾರಣಕ್ಕಾಗಿನೇ ಇಲ್ಲಿ ಗೆದ್ದಿರುವಂತಹ MLAಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಥವಾ ಹಿಂದೆ ಗೆದ್ದಿದ್ದಂತವ್ರು ಇರ್ಬೋದು, ಒಂದು ದಿವಸವೂ ಅವರು ತಾಲೂಕು ಕಚೇರಿಗಾಗ್ಲಿ, ಪುರಸಭೆ ಕಚೇರಿಗಾಗ್ಲಿ, ಅಥವಾ ಯಾವುದೋ ಒಂದು ಗ್ರಾಮ ಪಂಚಾಯತಿಗಾಗ್ಲಿ ಹೋಗಿ ಇಲ್ಲಿ ನಾವು ಲಂಚವನ್ನ ನಿಲ್ಲಿಸ್ತೀವಿ, ಭ್ರಷ್ಟಾಚಾರವನ್ನ ನಿಲ್ಲಿಸ್ತೀವಿ, ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಕೊಡ್ತೀವಿ ಅನ್ನುವಂತಹ ಕೆಲಸವನ್ನ ಯಾರೂ ಮಾಡಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಇಲ್ಲಿ ಹಣ ಹಾಕಿದ್ರೆ ಜನ ಓಟ್ ಹಾಕ್ತಾರೆ ಅಂತ. ನಮ್ಮದೇ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರು, ಹಿರಿಯರು, ಕನ್ನಡದ ಅತಿ ಏನು ಖ್ಯಾತಿ ಪಡೆದಂತಹ ಉದಯ್ ಕುಮಾರ್ ಅವರು ಸಹ ಬೊಮ್ಮಸಂದ್ರದವರೇ, ಅವರ ಸಹಪಾಠಿ ಆಗಿದ್ದಂತವರು ಬಿ ಎನ್ ವೆಂಕಟರಾಮನ್ ರೆಡ್ಡಿ ಅವರು, ಅವರು ಸಹ ಹಿಂದೆ ಕ್ಷೇತ್ರ ಜನರಲ್ ಆಗಿದ್ದಾಗ, ಕೊನೆಯ ಚುನಾವಣೆ ನಡೆದಾಗ ಅವರು ಚುನಾವಣೆಗೆ ನಿಂತು ಕೇವಲ 800, ಅದು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಅವರು ಕೇವಲ 800-900 ಓಟಿಂದ ಸೋತೋಗಿದ್ರು. ಅವತ್ತು ಹೊರಗಿನಿಂದ ಕಾಂಗ್ರೆಸ್ನವರು ಕ್ಷೇತ್ರದ ಹೊರಗಿನಿಂದ ಒಬ್ಬ ಅಭ್ಯರ್ಥಿಯನ್ನ ತಂದು ಇಲ್ಲಿ ಅಭ್ಯರ್ಥಿಯನ್ನ ಹಾಕಿದ್ರು. ಆವತ್ತಿಗೆ ಜನ ಕ್ಷೇತ್ರ ಅವರು ಗೆದ್ದಂತವ್ರು, ಅವತ್ತಿಗೆ ಗೆದ್ದಂತವ್ರು ಕಾಂಗ್ರೆಸ್ನಿಂದ ಇವರು ಬಂಡಾಯ ಅಭ್ಯರ್ಥಿಯನ್ನ ಸೋಲಿಸಿ ಗೆದ್ದಂತವ್ರು ಹೇಳ್ತಾ ಇದ್ರಂತೆ. ಆನೇಕಲ್ ತಾಲೂಕಿನ ಜನ ದುಡ್ಡು ಕೊಟ್ರೆ ಯಾರಿಗ್ ಬೇಕಾದ್ರು ಓಟ್ ಕೊಟ್ಬಿಡ್ತಾರೆ, ಅಥವಾ ಇನ್ನೊಂದೇನೋ ಒಂದು ಪರ ಬಳಸಿದ್ರು ಅವರು ಅಂತ ಹೇಳ್ತಾರೆ. ಸೊ ಈ ತರಕ್ಕೆ ರಾಜಕೀಯ ಆವತ್ತಿಂದ ಕೆಡ್ತಾ ಬಂದಿದೆ. ಇಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಸ್ವಚ್ಛ, ಪ್ರಾಮಾಣಿಕ, ಜನಪರ, ಮೌಲ್ಯಾಧಾರಿತ ರಾಜಕಾರಣವನ್ನ ಕಟ್ಟಬೇಕು ಅಂತ ಬಹಳ ವರ್ಷಗಳಿಂದ ನಾವು ಕನಸು ಕಾಣ್ತಾ ಪ್ರಯತ್ನ ಪಡ್ತಾ ಇದ್ವಿ. ಇವತ್ತು ಅಧಿಕೃತವಾಗಿ ನಮ್ಮ ವಿಶ್ವನಾಥ್ ಅವರು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯಾಗಿ ವಾರ್ಡ್ ನಂಬರ್ 18ಕ್ಕೆ ಇಲ್ಲಿ ಪುರಸಭೆಗೆ ನಿಂತಿದ್ದಾರೆ. ಇದೊಂದು ಮಾದರಿ ಚುನಾವಣೆಯನ್ನ ಮಾಡಬೇಕು ಅನ್ನುವಂತಹದ್ದು ನಮ್ಮೆಲ್ಲರ ಅಭಿಲಾಷೆ. ಹಾಗಾಗಿ ರೈತ ಸಂಘದ ಮುಖಂಡರಾಗಿರುವಂತಹ, ರಾಜ್ಯ ರೈತ ಸಂಘದ ಜಂಟಿ ಕಾರ್ಯದರ್ಶಿ ಆಗಿರುವಂತಹ ಮಂಜುನಾಥ್ ಅವರು ಸೇರಿದಂತೆ ಹಲವಾರು ಜನ ಸಮಾನ ಮನಸ್ಕರು ಈಗಾಗಲೇ ಅಭ್ಯರ್ಥಿಯನ್ನ, ನಮ್ಮ ಪಕ್ಷವನ್ನ ಬೆಂಬಲಿಸಿ ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬರಲಿದ್ದಾರೆ. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಸುತ್ತಮುತ್ತಲ ಅಥವಾ ಆನೇಕಲ್ ಭಾಗದಲ್ಲಿರುವಂತಹ ನಮ್ಮ ಕಾರ್ಯಕರ್ತರು, ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಮಹೇಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತು ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಒಂದಷ್ಟು ಚಟುವಟಿಕೆಗಳನ್ನ ಶುರು ಮಾಡಿರುವಂತಹ ನಮ್ಮ ಬೆಂಗಳೂರು ನಗರ ಘಟಕದ ಉಪಾಧ್ಯಕ್ಷರಾಗಿರುವಂತಹ ಅನುರಾಜ್ ಅವರ ನೇತೃತ್ವದಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡಲಿದ್ದಾರೆ. ನಾನು ಸಹ ಒಂದೆರಡು ಮೂರು ಸಲ ಬರ್ತೀನಿ. ಮುಖ್ಯವಾಗಿ ಇಲ್ಲಿ ನಾನಾ ತರಹದ ಸಮಸ್ಯೆಗಳಿದೆ. ಆಗ್ಲೇ ಹೇಳಿದಾಗೆ ಸರ್ಕಾರಿ ಕಚೇರಿಗಳಲ್ಲಿ ಹೊರಗಿನವರೇ ಆಗಿರೋದ್ರಿಂದ ದಲ್ಲಾಳಿಗಳು ಹೊರಗಿನವರಿಗೆ ಕೆಲಸ ಮಾಡಿಕೊಡೋದಿಕ್ಕೆ ಒಂದು ರೀತಿಯಲ್ಲಿ ಲಂಚ ತೆಗೆದುಕೊಂಡು ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಮತ್ತು ಆನೇಕಲ್ ತಾಲೂಕಿನಲ್ಲಿ ಚಂದಾಪುರದ ಪುರಸಭೆ ವ್ಯಾಪ್ತಿಗೆ ಸೇರಿರುವಂತಹ ತಾಲೂಕು ಇಲ್ಲಿ ಇದು ಏನು ಸಾಲುಕಟ್ಟೆ ಅಂತ ಏನಂತಾರೆ, ಚೋಳಕೆರೆ ಸಾಲುಕಟ್ಟೆ ಅಂತ ಏನ್ ಕೆರೆ ಅಂತಾರೆ, ಅಲ್ಲೂ ಸಹ ಆ ಕೆರೆ ಹೇಗಿದ್ಯೋ ಅದೇ ತರ ಇವತ್ತು ಆನೇಕಲ್ ತಾಲೂಕಿನಲ್ಲಿ ನೈರ್ಮಲ್ಯ ಇರುವಂತಹದ್ದು. ಆನೇಕಲ್ ನಮ್ಮ ಬೊಮ್ಮಸಂದ್ರ ಕೆರೆಯೂ ಸೇರಿದಂತೆ ಜಿಗಣಿ ಕೆರೆ, ಹೆನ್ನಾಗರ ಕೆರೆ, ಸಾಲುಕಟ್ಟೆ, ಮುಟ್ಟಾನಲ್ಲೂರು ಕೆರೆ, ಬಿದಿರುಗುಪ್ಪೆ, ಈ ಇಡೀ ಚೈನ್ ಏನಿದೆ ಇದು ಪೂರ್ತಿಯಾಗಿ ಜಿಗಣಿ, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ, ಈ ಮೂರು ಇಂಡಸ್ಟ್ರಿಯಲ್ ಏರಿಯಾಗಳ ಕಲ್ಮಶಗಳನ್ನ ತುಂಬಿಕೊಂಡು ಹರಿಯುವಂತಹ ಜಲ ಮೂಲಗಳು ಇವು. ಇದನ್ನೆಲ್ಲ ಸ್ವಚ್ಛಗೊಳಿಸಬೇಕಾಗಿದೆ, ಕೆರೆ ಒತ್ತುವರಿಯನ್ನ ತೆರವುಗೊಳಿಸಬೇಕಾಗಿದೆ. ಆನೇಕಲ್ನಲ್ಲಿ 25 ವರ್ಷ ತಾರಿ ಚಂದ್ರಾಪುರದಲ್ಲಿ 20-25 ವರ್ಷದ ಹಿಂದೆ ಸಾಕಷ್ಟು ಸರ್ಕಾರಿ ಭೂಮಿ ಇತ್ತು. ಇವತ್ತು ಸಂತೆ ಏನಿದೆ, ಈಗಾಗಲೇ ಅಲ್ಲಿ ಕಟ್ಟಡ ಬಂದು ಇಡೀ ಬಹುಶಃ ಬೆಂಗಳೂರು ದಕ್ಷಿಣಕ್ಕೆ ಅತಿ ದೊಡ್ಡ ಸಂತೆ ಅಂದ್ರೆ ಚಂದ್ರಾಪುರದ ಸಂತೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ಪಟ್ಟಣವೂ ಸೇರಿದಂತೆ ಯಾವುದು ಇಷ್ಟು ದೊಡ್ಡ ಸಂತೆ ಆಗೋದಿಲ್ಲ. ಆದ್ರೆ ಅದು ಸಂತೆಯ ಜಾಗ ಕಿರಿದಾಗ್ತಾನೆ ಬರ್ತಾ ಇದೆ. ಇಡೀ ಆನೇಕಲ್ ತಾಲೂಕಿನಲ್ಲಿ ದನದ ಸಂತೆ ನಡೀತಾ ಇದ್ದು ಚಂದ್ರಾಪುರದಲ್ಲಿ. ಚಂದ್ರಾಪುರದಲ್ಲಿ ದನ, ಕರು, ಎಮ್ಮೆ ತಗೊಂಡು ಬೆಂಗಳೂರಿನ ತನಕ ಹೊಡ್ಕೊಂಡು ಹೋಗ್ತಾ ಇದ್ರು 30 ವರ್ಷಗಳ ಹಿಂದೆ. ಇವತ್ತು ಅವ್ಯಾವುದಕ್ಕೂ ಜಾಗ ಇಲ್ಲದ ರೀತಿಯಲ್ಲಿ ಇಲ್ಲಿ ಒತ್ತುವರಿ ಆಗಿದೆ, ಕೆರೆನೂ ಸಹ ಒತ್ತುವರಿ ಆಗ್ತಾ ಇದೆ. ಹೀಗೆ ಹಲವಾರು ಸಮಸ್ಯೆಗಳು, ಸ್ಥಳೀಯ ಸಮಸ್ಯೆಗಳಿದೆ. ಆದ್ರೆ ಒಂದಷ್ಟು ಭಾಗಗಳಲ್ಲಿ ಈಗಾಗಲೇನೆ ಬಹಳ, ಯಾಕಂದ್ರೆ ಆನೇಕಲ್ ತಾಲೂಕಿನಲ್ಲಿ ಚಂದ್ರಾಪುರ ಅನ್ನೋದು ಒಂದು ರೀತಿಯಲ್ಲಿ ರಾಜಕೀಯ ಶಕ್ತಿ ಕೇಂದ್ರ. ಹಾಗಾಗಿ ಒಂದಷ್ಟು ರಸ್ತೆಗಳು, ಲೇಔಟ್ಗಳಲ್ಲಿ ಡೆವಲಪ್ ಆಗಿರಬಹುದು, ಆದ್ರೆ ಅಲ್ಲೂ ಸಹ ಭ್ರಷ್ಟಾಚಾರ, ಅಲ್ಲಿ ಕಳಪೆ ಕಾಮಗಾರಿಗಳು ಇವೆಲ್ಲ ಆಗ್ತಾ ಇದೆ. ಇವೆಲ್ಲವನ್ನು ನಮ್ಮ ವಿಶ್ವನಾಥ್ ಅವರು ಗೆದ್ದು ಬಂದ ಮೇಲೆ ತಡೀತಾರೆ. ಒಂದು ಸ್ವಚ್ಛ, ಪ್ರಾಮಾಣಿಕ, ಪಾರದರ್ಶಕವಾದ ಆಡಳಿತ ಕೊಡೋದಕ್ಕೆ ಅವರು ಶಕ್ತಿ ಮೀರಿ ಪ್ರಯತ್ನಿಸ್ತಾರೆ ಮತ್ತು ಸಫಲರಾಗ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ. ಯಾಕಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತನಗೆ ತಾನು ಜನಪ್ರತಿನಿಧಿಗಳು ಹೊಂದದೇ ಇರುವಂತಹ ಸಮಯದಲ್ಲಿಯೂ ಸಹ
ಕೆಆರ್ಎಸ್ ಪಾರ್ಟಿ ಅವರು ಬರ್ತಾರೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಲಂಚ ತೆಗೆದುಕೊಳ್ಳೋದನ್ನ, ಅವ್ಯವಹಾರ ಮಾಡೋದನ್ನ, ಸ್ಥಗಿತ ಮಾಡೋದನ್ನ ನಾವು ನೋಡ್ತಾ ಬರ್ತಾ ಇದೀವಿ. ನಾವು ಇನ್ನು ಗೆದ್ದು ಬಂದಿದ್ದೆ ಆದ್ರೆ ಇಡೀ ಕ್ಷೇತ್ರದಲ್ಲಿ ಕೇವಲ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆಯಲ್ಲಷ್ಟೇ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಎಲ್ಲ ಬೇರೆ ಬೇರೆ ಆನೇಕಲ್ ಪುರಸಭೆ ಇರಬಹುದು, ಹೆಬ್ಬೋಡಿ ನಗರಸಭೆ ಇರಬಹುದು, ಜಿಗಣಿ ಪುರಸಭೆ, ಗಮ್ಮಸಂದ್ರ, ಸರ್ಜಾಪುರ, ಅತ್ತಿಬೆಲೆ ಇವೆಲ್ಲ ಕಡೆಯೂ ಸಹ ಗ್ರಾಮ ಪಂಚಾಯತಿಗಳು ಸೇರಿದಂತೆ ಒಂದು ಪಾರದರ್ಶಕವಾದ ಒಳ್ಳೆಯ ಆಡಳಿತ ಕೊಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ ಮತ್ತು ರಾಜಕಾರಣಿಗಳಿಗೂ ಸಹ ಒಂದು ಅವರು ಎಚ್ಚರಿಕೆಯಿಂದ ನಿಭಾಯಿಸ್ತಾರೆ ಅಂತ ನಮ್ಗನ್ಸಿದೆ. ಆದ್ರೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ನಡೆಯಲಿದೆ. ನಾವು ಈ ಮಧ್ಯದಲ್ಲಿ ಕೆಲವೊಂದಷ್ಟು ಕರೆಗಳಲ್ಲಿ ವ್ಯಸ್ತವಾಗಿದ್ದರಿಂದ ನಾವಿಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಾಕಷ್ಟು ಗಮನ ಕೊಡೋದಿಕ್ಕಾಗಿಲ್ಲ. ಆದ್ರೆ ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ ಸಂಘಟನೆ ಆಗ್ತಾ ಇದೆ. ಮುಂದಿನ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಆನೇಕಲ್ ತಾಲೂಕಿನ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಭ್ಯರ್ಥಿಗಳನ್ನ ನಿಲ್ಲಿಸುತ್ತೆ. ಮತ್ತು ಈ ಭ್ರಷ್ಟ ಏನಿದೆ, ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾವೇನ್ ಹೇಳ್ತೀವಿ, ಜೆಸಿಬಿ, ಜಾತ್ಯತೀತ ಜನತಾ ದಳ, ಕಾಂಗ್ರೆಸ್ ಮತ್ತು ಬಿಜೆಪಿ, ಈ ಮೂರು ಪಕ್ಷಗಳಿಗೆ ಒಂದು ಸಶಕ್ತವಾದ, ಪರಿಣಾಮಕಾರಿಯಾದ, ಮೌಲ್ಯಾಧಾರಿತವಾದ, ಒಂದು ಪ್ರಾದೇಶಿಕವಾದಂತಹ ಒಂದು ಪರ್ಯಾಯವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೊಡಲಿದೆ. ಇದೇ ತಾಲೂಕಿನವನಾದ ನನ್ನ ಬಗ್ಗೆ ತಾಲೂಕಿನಾದ್ಯಂತ ಜನರಿಗೆ ಗೌರವ ಮತ್ತು ಅಭಿಮಾನ ಇರೋದನ್ನ ನಾನು ನೋಡಿದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ವಿಶ್ವನಾಥ್ ಅವರಿಗೆ ಓಟ್ ಹಾಕೋದ್ರ ಮೂಲಕ, ಅವರ ಪರವಾಗಿ ಚುನಾವಣಾ ಪ್ರಚಾರ ಮಾಡೋದ್ರ ಮೂಲಕ, ತಮ್ಮ ಸ್ನೇಹಿತರು ಚಂದಾಪುರ ಪುರಸಭೆಯ 18ನೇ ವಾರ್ಡ್ನಲ್ಲಿರುವಂತಹ ತಮ್ಮ ನೆಂಟರಿಗೆ, ಸ್ನೇಹಿತರಿಗೆ, ಇನ್ಯಾರಾದ್ರೂ ಪರಿಚಿತರಿಗೆ ದಯವಿಟ್ಟು ಅವರು ಮಾತನಾಡಿ ವಿಶ್ವನಾಥ್ ಅವರು ಕ್ರಮ ಸಂಖ್ಯೆ 3 ಚಿಹ್ನೆ ಸಿಟಿ ವಿಸಿಲ್ ವಿಸಿಲ್ ಗುರುತಿಗೆ ಮತ ಹಾಕೋದಿಕ್ಕೆ ನಮ್ಮೆಲ್ಲ ಆನೇಕಲ್ ತಾಲೂಕಿನ ನಮ್ಮ ಪಕ್ಷದ ಪರವಾಗಿರುವಂತಹ ಅಭಿಮಾನಿಗಳು, ನಮ್ಮ ತಾಲೂಕಿನವರೇ ಒಬ್ರು ಇಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅನ್ನುವಂತ ಅಭಿಮಾನ ಇಟ್ಟುಕೊಂಡಿರುವಂತಹ ಸ್ನೇಹಿತರು ಇವರೆಲ್ಲರೂ ಸಹ ಆ ವಿಚಾರಕ್ಕೆ ಮುಂದಾಗಿ ಪುರಸಭೆ ಚಂದಾಪುರ ಪುರಸಭೆಯಲ್ಲಿ 18ನೇ ವಾರ್ಡ್ನಲ್ಲಿ ಚುನಾವಣೆಗೆ ನಿಂತಿರುವಂತಹ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ವಿಶ್ವನಾಥ್ ಅವರು ಕ್ರಮ ಸಂಖ್ಯೆ 3 ಚಿಹ್ನೆ ವಿಸಿಲ್, ಇಲ್ಲಿರೋದೇ ಮೂರೇ ಅಭ್ಯರ್ಥಿಗಳು, ಹಾಗಾಗಿ ಮೂರನೇ ಕ್ರಮ ಸಂಖ್ಯೆ ವಿಶ್ವನಾಥ್ ಅವರದು, ಕ್ರಮ ಸಂಖ್ಯೆ 3 ಚಿಹ್ನೆ ವಿಸಿಲ್, ಇದಕ್ಕೆ ಮತ ಹಾಕೋದಿಕ್ಕೆ ಈ ವಾರ್ಡ್ನವರು ಅಷ್ಟೇ ಅಲ್ಲ, ಕೇವಲ ಚಂದಾಪುರದವರು ಅಷ್ಟೇ ಅಲ್ಲ, ಚಂದಾಪುರ ವಾರ್ಡ್ನ 18ನೇ ಚಂದಾಪುರ ಪುರಸಭೆಯ 18ನೇ ವಾರ್ಡ್ನ ಮತದಾರರ ಯಾರೆಲ್ಲ ಸ್ನೇಹಿತರು ನೆಂಟರು ಇದ್ದಾರೆ ನಮ್ಮ ಪಕ್ಷದ ಅಭಿಮಾನಿಗಳು, ಅವರೆಲ್ಲರೂ ಅವರಿಗೆ ಮಾತನಾಡಿ ವಿಶ್ವನಾಥ್ ಅವರ ಪರವಾಗಿ ಮತ ಹಾಕಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಈಗ ಮಂಜುನಾಥ್ ಅವರು, ಈಗ ಯಾವ ಮಾನ್ಯತೆಗಳು ಇಟ್ಕೊಂಡು ಜನರ ಬಳಿ ಹೋಗ್ತೀರಾ ಈ ಬಾರಿ ಚುನಾವಣೆಯಲ್ಲಿ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಲವಾರು ತರಹದ ಈಗಾಗಲೇ ನಮ್ಮ ಪಕ್ಷದ ಧ್ಯೇಯ ಉದ್ದೇಶನ ನಾವು ಹೇಳ್ಕೊಂಡು ಬಂದಿದ್ದೀವಿ. ಹಾಗಾಗಿ ಅದನ್ನ ಹೇಳೋದಕ್ಕಿಂತ ಮುಖ್ಯವಾಗಿ ಇವತ್ತೊಂದು ತುರ್ತು ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಭ್ರಷ್ಟರು, ಅಯೋಗ್ಯರು, ನೀಚರು, ಅಧಮರು, ನಮ್ಮನ್ನ ಪ್ರತಿನಿಧಿಸೋದಿಕ್ಕೆ ನಾಲಾಯಕ ಆಗಿರುವಂತಹ ಜನ ಇವತ್ತು ರಾಜಕಾರಣದಲ್ಲಿದ್ದಾರೆ ರಾಜ್ಯದಲ್ಲಿ. ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಮೊನ್ನೆ ತಾನೇ ಕಾಂಗ್ರೆಸ್ನವರು ಎಂತ ಅಭ್ಯರ್ಥಿಯನ್ನ ಇಲ್ಲಿ ಹಾಕಿದ್ರು ಅಂತ ನಾವು ನೋಡ್ತಿದೀವಿ. ಹಾಗಾಗಿ ಈ ಮೂರೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳು. ಇವತ್ತು ಇವರ ಕೈಗೆ ರಾಜ್ಯವನ್ನ ಮುಂದಿನ ದಿನಗಳಲ್ಲೂ ಕೊಟ್ರೆ ಅವರು ಯಾರನ್ನ ಯಾವ ಯಾರಿಗೂ ಅವರು ಮುಲಾಜಿ ನೋಡೋದಿಲ್ಲ, ಇಡೀ ವ್ಯವಸ್ಥೆಯನ್ನೇ ಇನ್ನಷ್ಟು ಕೆಡಿಸ್ತಾ ಹೋಗ್ತಾರೆ. ಈಗಾಗಲೇ ಜನಜೀವನ ದುರ್ಬಲಗೊಂಡಿದೆ, ಅದನ್ನ ತಡೆಹಿಡಿಬೇಕು, ಒಂದು ಮೌಲ್ಯಾಧಾರಿತ ವ್ಯವಸ್ಥೆಯನ್ನ ಸಮಾಜವನ್ನ ಕಟ್ಟಬೇಕು. ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಮೂರು ಪಕ್ಷಗಳಿಗೆ ಪರ್ಯಾಯವನ್ನ ಇಡ್ತಾ ಇದೀವಿ. ಹಾಗಾಗಿ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆ ಮಾನದಂಡದ ಆಧಾರದ ಮೇಲೆ ಈ ಭ್ರಷ್ಟ ಪಕ್ಷಗಳನ್ನ ತಿರಸ್ಕರಿಸಿ ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀವಿ. ಪ್ರಬಲ, ನೀವು ಹೇಳಿದಂಗೆ ಪ್ರಬಲ ರಾಜಕೀಯ ಪಕ್ಷಗಳ ನಡುವೆ ಕೆಆರ್ಎಸ್ ಪಕ್ಷ ಗೆಲ್ಲಕ್ಕೆ ಸಾಧ್ಯ ಇದೆಯಾ ಅಂತ? ಯಾಕಂದ್ರೆ ಒಂದು ಎಲೆಕ್ಷನ್ ನಡೆಸಬೇಕಂದ್ರೆ ಹಣಬಲ, ತೋಳ್ಬಲ, ಹಣಬಲ ಎಲ್ಲ ಬೇಕಾಗಿದೆ ಅಂತ. ಅದು ಬಹುತೇಕವಾಗಿ ನಾವು ಇದನ್ನ ಪದೇ ಪದೇ ಹೇಳ್ತಾ ಬರ್ತಾ ಇದೀವಿ, ಚುನಾವಣೆಯಲ್ಲಿ ಹಣ ಇಲ್ಲದೆ ಗೆಲ್ಲೋದಿಕ್ ಆಗೋದಿಲ್ಲ ಅಂತ ಒಂದು ಒಂದು ವಿಚಾರವನ್ನ ಜನರಲ್ಲಿ ತುಂಬಿಸಲಾಗಿದೆ. ಅದರಿಂದ ಲಾಭ ಪಡ್ಕೊಳ್ತಿರೋರು ಯಾರು? ಹಣವಂತರು, ಶ್ರೀಮಂತರು, ಅಕ್ರಮಗಳನ್ನ ನೀವು ಹೇಳದಂಗೆ ಹಣಬಲ, ತೋಳ್ಬಲ, ಜಾತಿ ಬಲವನ್ನ ಬಳಸಬಹುದಾದಂತಹ ಅಧಮರು ಅವರು ರಾಜಕಾರಣಿಗಳಲ್ಲ. ರಾಜಕಾರಣ ಬಹಳ ಪವಿತ್ರವಾದ ಕ್ಷೇತ್ರ. ಅಂತಹ ರಾಜಕಾರಣಕ್ಕೆ ಬಂದಿರುವಂತಹ ಅಧಮರು ಮತ್ತು ದುಷ್ಟರು, ಒಳ್ಳೆ ಜನ, ಪ್ರಾಮಾಣಿಕ ಜನ, ಜನಪರ ಕಾಳಜಿ ಇರುವಂತಹ ಜನ ರಾಜಕಾರಣಕ್ಕೆ ಬರದೇ ಇರಲಿ ಅಂತ ಹೇಳಿ ಹಣ ಇಲ್ಲದೆ ಚುನಾವಣೆ ಗೆಲ್ಲೋದಿಕ್ ಆಗೋದಿಲ್ಲ, ಅಲ್ಲಿ ದಬ್ಬಾಳಿಕೆ ಮಾಡಿದ್ರೆ ಚುನಾವಣೆ ಗೆಲ್ಲೋದಿಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಸುಳ್ಳು ಅನ್ನೋದನ್ನ ನಾವು ಪದೇ ಪದೇ ಸಾಬೀತುಪಡಿಸ್ತಾನೆ ಬರ್ತಾ ಇದೀವಿ. ಗೆಲ್ಲುವ ಸಮೀಪಕ್ಕೆ ಹೋಗದೆ ಇರಬಹುದು, ಗೆಲ್ಲದೆ ಇರಬಹುದು, ಆದ್ರೆ ಈಗಾಗಲೇ ನಮ್ಮ ಕ್ಷೇತ್ರ ಎಲ್ಲೆಲ್ಲಿ ಚುನಾವಣೆ ನಿಂತಿದ್ಯೋ ಅಲ್ಲಿ ಜನಾನೇ ಬಂದು ನಮಗೆ ಸ್ವಯಂ ಪ್ರೇರಿತವಾಗಿ ದುಡ್ಡು ಕೊಟ್ಟು ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಸ್ಥಳೀಯನ ಅಲ್ಲದೆ ಇದ್ದಾಗಲೂ ಸಹ ನಮಗೆ ಮಸ್ಕಿಲಲ್ಲಿ 950 ಓಟು, ಸಿಂದಗಿನಲ್ಲಿ 950 ಓಟು ಕೊಟ್ಟಿದ್ದಾರೆ, ಆನಗಲ್ನಲ್ಲಿ ಮೊನ್ನೆ 680 ಓಟು ಕೊಟ್ಟಿದ್ದಾರೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲೋದಿಕ್ಕೆ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಕಾರಣ. ಕಾಂಗ್ರೆಸ್ ಅಲ್ಲಿ ಸೋತಿದ್ದು 3,000 ಓಟಿಂದ, ಬಿಜೆಪಿ ಗೆದ್ದು 3,000 ಚಿಲ್ಲರೆ ಓಟಿಂದ, ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ 4,850 ಓಟು ತೆಗೆದುಕೊಂಡಿದ್ದಾರೆ. ಯಾರಿಗೂ ಹಣ ಹಂಚಿಲ್ಲ,
ಆ ಕ್ಷೇತ್ರದವರು ಅಲ್ಲ ಅಲ್ಲಿನ ಅಭ್ಯರ್ಥಿ, ಹೊರಗಿನವರು. ಜಾತಿ ಅಂತೂ ಇಲ್ಲವೇ ಇಲ್ಲ, ಪರಿಗಣನೆಗೆ ಬರೋದಿಲ್ಲ. ಹಾಗಾಗಿ ಜನ ಬೆಂಬಲಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಈ ವಾರ್ಡ್ನಲ್ಲಿ ಒಂದು ವಿಶೇಷ ಏನು ಅಂದ್ರೆ, ಇವರು ನಮ್ಮ ವಿಶ್ವನಾಥ್ ಇದೇ ಚಂದಾಪುರದ ವಾಸಿ. ಇದೆಲ್ಲ ಚಂದಾಪುರದಿಂದ, ಚಂದಾಪುರದಲ್ಲಿ ಅವರು ಸಾಕಷ್ಟು ಜನರಿಗೆ ಚಿರಪರಿಚಿತರಾಗಿರುವಂತವರು. ಮತ್ತೆ ಈ ಭಾಗದಲ್ಲಿ ಎಲ್ಲ 20-30 ವರ್ಷಗಳಿಂದ ಚಂದಾಪುರದ ಸುತ್ತಮುತ್ತಲ ಊರುಗಳಿಂದ ಇಲ್ಲಿ ಬಂದು ಸೈಟ್ ತಗೊಂಡು ಮನೆ ಕಟ್ಟಿಸಿ ಅವರು ಇರುವಂತವ್ರು ಅಥವಾ ಬಾಡಿಗೆ ಕೊಟ್ಟಿರುವಂತವ್ರು. ಹಾಗಾಗಿ ಇವರೆಲ್ಲರೂ ಸ್ಥಳೀಯರೇ ಆಗಿದ್ದಾರೆ. ಲೇಔಟ್ ಹೊಸದಿರಬಹುದು, ಆದ್ರೆ ಈ ಲೇಔಟ್ ಅಲ್ಲಿ ಸೈಟ್ ತಗೊಂಡು ಕಟ್ಟಿಸಿರುವಂತವ್ರು, ವಾಸ ಇರುವಂತವ್ರು ಬಹುತೇಕ ಈ ಪಕ್ಕದ ಯಾವ್ದು ಈರಲ್ಗೆ ಇರಬಹುದು, ಯಾವ್ದು ರಾಮಸಾಗರ್ ಇರ್ಬಹುದು, ಮುತ್ತಾಲೂರ್ ಇರ್ಬಹುದು, ಗುಡ್ಡಾಟಿ ಇರ್ಬಹುದು, ಲಕ್ಷ್ಮೀ ಸಾಗರ್ ಇರ್ಬಹುದು, ಇಗ್ಲೂರ್ ಇರ್ಬಹುದು, ಬಂಡಾಪುರ ಇರಬಹುದು, ಅಥವಾ ಬೊಮ್ಮಸಂದ್ರಮ್ ಇರ್ಬಹುದು, ಈ ಭಾಗದಿಂದ ಬಂದಿರುವಂತವ್ರು ಅವರೆಲ್ಲರಿಗೂ ಈಗಾಗಲೇ ಅವರು SLV ಏಜೆನ್ಸೀಸ್ ಅಂತ ಇಟ್ಕೊಂಡು ಇಲ್ಲಿ ರೈತರ ಜೊತೆ ಕೆಲಸ ಮಾಡ್ತಾ ಅವರೊಂದು ಏನು ಬೋರ್ವೆಲ್ ಮೆಷಿನ್ ಇಟ್ಕೊಂಡು ಸಾಕಷ್ಟು ಜನರಿಗೆ ಪರಿಚಿತರಾಗಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಮತ್ತು ಇಲ್ಲಿರುವಂತವ್ರು ಬಹುತೇಕ ಮೂಲ ನಿವಾಸಿಗಳೇ ಆಗಿರೋದ್ರಿಂದ ಇಲ್ಲಿ ಅವ್ರು ಯಾರನ್ನು ಹಣಕ್ಕೆ ಹೆಂಡಕ್ಕೆ ಮಾರು ಹೋಗುವಂತ ಜನ ಅಲ್ಲ. ಹಾಗಾಗಿ ಬೇರೆಯವರು ಕಾಂಗ್ರೆಸ್ ಅವರು BJP ಅವರು ಇಲ್ಲಿಬ್ರೆ ಅವರಿರೋದು, ಅವ್ರು ಎಷ್ಟೇ ಹಣ ಹಂಚಿ ಏನೇ ಮಾಡ್ಲಿ ಓಟ್ ಹಾಕುವಂತ ಜನ ಬಹುತೇಕ ಸ್ಥಳೀಯರು. ಅವ್ರು ಯಾವುದಕ್ಕೂ ಬಗ್ಗದೆ ಅವ್ರಿಗೆ ಯಾರಿಗೆ ಓಟ್ ಹಾಕ್ಬೇಕು ಅಂತ ಗೊತ್ತಿದೆ. ಹಾಗಾಗಿ ಈ ಕ್ಷೇತ್ರ ನನಗೆ ತುಂಬಾ ಒಂದು ಧೈರ್ಯ ಇದೆ. ಇಲ್ಲಿ 3 ತ್ರಿಕೋನ ಸ್ಪರ್ಧೆ ನಡೆಯುತ್ತೆ, ಜನರಲ್ ಕ್ಷೇತ್ರ. ಹಾಗಾಗಿ ಕಾಂಗ್ರೆಸ್ ಮತ್ತು BJP ಅವರು ಸಹ ಫೈಟ್ ಮಾಡ್ತಾರೆ. ಆದ್ರೆ ಅವರಷ್ಟೇ ಪ್ರಬಲವಾಗಿ ಅಭ್ಯರ್ಥಿ ಮತ್ತು ವ್ಯಕ್ತಿತ್ವದಲ್ಲಿ ಪ್ರಬಲವಾದಂತ ಅಭ್ಯರ್ಥಿ ವಿಶ್ವನಾಥ್ ಅವರು. ಹಾಗಾಗಿ ಅವರು ಆ ಎಲ್ಲ ಮಾನದಂಡಗಳನ್ನ, ಅವರು ಏನು ಕೆಟ್ಟ ಮಾನದಂಡಗಳಿದೆ ಅದನ್ನ ಮೀರಿ ನಮ್ಮ ಆಮೇಲೆ ಇದೇ ವಾರ್ಡ್ ನ ಜನ ನಾವು ಪ್ರಾಮಾಣಿಕ ರಾಜಕಾರಣವನ್ನು ಬೆಂಬಲಿಸ್ತಾರೆ ಅಂತ ನಾವು ಭಾವಿಸಿದೀವಿ. ನನ್ನ ಬಗ್ಗೆನು ಬಹಳ ಜನರಿಗೆ ಇಲ್ಲಿ ಗೊತ್ತಿದೆ. ಹಾಗಾಗಿ ಅವ್ರು ನಾವೇನ್ ಹೇಳ್ತಾ ಇದೀವಿ ಅನ್ನೋದನ್ನ ಅವರು ಗಮನಿಸಿಕೊಂಡು ನಮ್ಗೆ ಬೆಂಬಲಿಸ್ತಾರೆ. ಖಂಡಿತವಾಗಿ ವಿಶ್ವನಾಥ್ ಅವರು ಗೆಲ್ಲುವಂತ ಎಲ್ಲ ಸಾಧ್ಯತೆಗಳು ಇಲ್ಲಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತದ, ಗೆಲ್ತೀರಾ ಈ ಬಾರಿ ಅಂತ? ಅದು 27ನೇ ತಾರೀಕು ಮತದಾನ ಆಗುತ್ತೆ. ಮೂವತ್ತನೇ ತಾರೀಕಿಗೆ ಕೌಂಟಿಂಗ್ ನಡೆಯುತ್ತೆ. ಆವತ್ತಿಗೆ ನಾವು ಅದನ್ನ ಏನಂತ, ಆದ್ರೆ ಒಂದು ವಿಚಾರ, ನಾವು ಅಭ್ಯರ್ಥಿಗಳನ್ನ ಪ್ರಾಮಾಣಿಕ ಅಭ್ಯರ್ಥಿಗಳನ್ನ ಹಾಕೋದೇ ಮೊದಲ ಹಂತದ ಗೆಲುವಂತ ಭಾವಿಸಿರೋದು. ಮತ್ತೆ ನಾವು ಅಭ್ಯರ್ಥಿಯನ್ನ ಹಾಕಿದ ಮೇಲೆ ಅಲ್ಲಿ ಪ್ರಚಾರವನ್ನ ಹೇಗೆ ಮಾಡ್ತೀವಿ ಮತ್ತು ಹೇಗೆ ನಡ್ಕೊಳ್ತೀವಿ ಅನ್ನೋದು ನಮ್ಮ ಎರಡನೇ ಹಂತದ ಗೆಲುವು. ಚುನಾವಣೆಯಲ್ಲಿ ಅಭ್ಯರ್ಥಿ ಗೆದ್ರೋ ಬಿಟ್ರು ಅನ್ನೋದು ನಮಗೆ ಎರಡನೇದು. ಜನ ಎಷ್ಟು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ನಿರಾಶಾದಾಯಕವಾದಂತಹ ಪರಿಸ್ಥಿತಿಯಲ್ಲಿ ಈ ಭ್ರಷ್ಟ ರಾಜಕಾರಣಿಗಳು ಜನರ ಮನಸ್ಸನ್ನ ಕೆಡಿಸಿರುವಂತಹ ಪರಿಸ್ಥಿತಿಯಲ್ಲಿ ಎಷ್ಟೆಲ್ಲ ಜನ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ನಮ್ಮ ಗೆಲುವು. ಹಾಗಾಗಿ ಅದು ಆ ಗೆಲುವಿನ ಜೊತೆಗೆ ಚುನಾವಣೆಯಲ್ಲಿ ಅಂತಿಮವಾಗಿ ಗೆಲುವನ್ನು ಸಹ ಪರಿಣಾಮ ಬೀರುತ್ತೆ. ಈ ಕ್ಷೇತ್ರದಲ್ಲಿ ಈ ವಾರ್ಡ್ ನಲ್ಲಿ ಖಂಡಿತ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ಯಾಕಂದ್ರೆ ಅಭ್ಯರ್ಥಿ ಜೊತೆ ಇರುವಂತವ್ರು, ಅಭ್ಯರ್ಥಿ ಹಿನ್ನೆಲೆ, ಅವರ ಕೌಟುಂಬಿಕ ಹಿನ್ನೆಲೆ, ಅವ್ರ ಜೊತೆ ಇರುವಂತಹ ಸ್ನೇಹಿತರು, ಅವ್ರ ಹಿಂದೆ ಮಾಡ್ಕೊಂಡು ಬಂದಂತ ಕೆಲಸಗಳು. ಈಗ ಇವರು ಇದೇ ಚಂದಾಪುರದಲ್ಲಿ ಸುತ್ತಮುತ್ತ ಅವ್ರದ್ದು ನೀರಿನ ಟ್ಯಾಂಕರ್ ಕುಡಿಯೋ ನೀರಿನ ಪ್ಲಾಂಟ್ ಇದೆ. ಸೊ ಹಾಗಾಗಿ ಅವ್ರು 10 ರೂಪಾಯಿಗೆ ಒಂದು ಇದಲ್ವಾ 20 ಲೀಟರ್ ಕ್ಯಾನ್ ಅನ್ನ 10 ರೂಪಾಯಿಗೆ ಕೊಡ್ತಾ ಬಂದು 6 ವರ್ಷಗಳಿಂದ ಇಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ. ಚಂದಾಪುರದ ಸಾವಿರಾರು ಜನರಿಗೆ ಇವರು ಗೊತ್ತಿದ್ದಾರೆ, ಇವರು ಮತ್ತೆ ಇವರು ಕುಟುಂಬಸ್ಥರು ಇವರೆಲ್ಲರೂ. ಹಾಗಾಗಿ ಇಂಥ ವ್ಯಕ್ತಿಗೆ ಓಟ್ ಕೊಡದೆ ಇನ್ಯಾರಿಗೆ ಓಟ್ ಹಾಕ್ತಾರೆ? ಯಾಕೆ ಹಾಕ್ತಾರೆ ಜನ? ಅದ್ರ ಜೊತೆಗೆ KRS ಪಾರ್ಟಿಯ ಬೆಂಬಲಿಗರು, ಸಕಾರಾತ್ಮಕವಾಗಿ ಸ್ಪಂದಿಸುವಂತವರು, ಪ್ರಜ್ಞಾವಂತರು ಈ ವಾರ್ಡ್ ನಲ್ಲಿ ಇದ್ದಾರೆ. ಹಾಗಾಗಿ ನಾವು ಯಾವುದೇ ತರಹದ ಚುನಾವಣಾ ಅಕ್ರಮ ಮಾಡದೆ ಗೆಲ್ಲೋದಿಕ್ಕೆ ಇಲ್ಲಿ ಸಾಧ್ಯತೆ ಇದೆ, ಗೆಲ್ತೀವಿ. ಏನು 18 ವಾರ್ಡ್ ಬಿಟ್ಟು ಉಳಿಕೆ 23 ವಾರ್ಡ್ ಇದೆ, ಈ ವಾರ್ಡ್ ಅಲ್ಲೆಲ್ಲ ಯಾವ ರೀತಿ ತಮ್ಮ ಪ್ರಚಾರ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂತೀರಾ, ಯಾವ ರಾಜಕೀಯ ಪಕ್ಷ ಹೊಂದಾಣಿಕೆ ಮಾಡ್ಕೊಂತೀರಾ ಅಂತ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ಹಂತದಲ್ಲೂ JCB ಅಂತ ಏನ್ ಹೇಳ್ತೀವಿ, JDS, ಕಾಂಗ್ರೆಸ್, BJP ಆ ಮೂರು ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಆ ಪಕ್ಷದಲ್ಲಿರುವಂತವರು ಆ ಸ್ಥಳೀಯರು, ಅವರು ನಮಗೆ ಯಾವ ಸಂದರ್ಭದಲ್ಲೂ ಬೇಕಾದ್ರೂ ಓಟ್ ಕೊಡ್ಬೋದು. ಆಮೇಲೆ ಬಹುತೇಕವಾಗಿ ನಾವು 2ನೇ ಹಂತದ 3ನೇ ಹಂತದ ನಾಯಕರು ಏನಿರ್ತಾರೆ ಅವರಿಗೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿರುವಂತಹದ್ದು ಜಾತಿ ರಾಜಕಾರಣ, ದುಡ್ಡಿನ ರಾಜಕಾರಣ, ಆಮೇಲೆ ಏನು ವಂಶಾಡಳಿತ ರಾಜಕಾರಣ, ಈ ತರದ್ದು ಬಕೆಟ್ ರಾಜಕಾರಣ, ಈ ತರದ್ದು ನಮ್ಮ ಪಕ್ಷಕ್ಕೆ ಬನ್ನಿ, ನಮ್ಮ ತರ ಕಿರಿ ಅಂತ ಹೇಳ್ತಾ ಇದ್ದೀವಿ. ಯಾವುದೇ ತರಹದ ಹೊಂದಾಣಿಕೆಯನ್ನ ಪಕ್ಷಗಳ ಜೊತೆ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಆ ಪಕ್ಷದಲ್ಲಿರುವಂತಹ ಪ್ರಾಮಾಣಿಕರಿಗೆ ಇಲ್ಲಿ ಸುತ್ತಮುತ್ತ ಈಗ ತಾನೆ ನಾನು ಅದನ್ನ ಹೇಳಬಾರ್ದು, ಯಾವುದೋ ಒಂದು ಪಕ್ಷದಲ್ಲಿ ಇರುವಂತವರು ಆ ಪಕ್ಷದ ಅವರು ನಮಗೆ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ನಮ್ಮ ಬಗ್ಗೆ ಅಭಿಮಾನ ಇದೆ, ದಯವಿಟ್ಟು 1,000 ಡೊನೇಷನ್ ಕೊಡಿ ಅಂದೆ, ಈಗ ತಕ್ಷಣಕ್ಕೆ ಇಮಿಡಿಯೇಟ್ ಆಗಿ PayTM ಅಲ್ಲಿ 1,000 ಡೊನೇಷನ್ ಕಳಿಸಲು ನಮ್ಮ ಪಕ್ಷದ ಅಕೌಂಟ್ಗೆ, ಯಾರು ಏನು ಅನ್ನೋದು ಬೇಕಾಗೋದಿಲ್ಲ. ಹಾಗಾಗಿ ಚಂದಾಪುರದಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ JDS ಒಬ್ರು ಅಭ್ಯರ್ಥಿಯನ್ನು ಹಾಕಿಲ್ಲ, ಪಕ್ಷೇತರರು ಯಾರು ಇಲ್ಲ, ಈ ಕ್ಷೇತ್ರದಲ್ಲಿ ಮಾತ್ರ 3 ಅಭ್ಯರ್ಥಿಗಳು ಇರುವಂತಹದ್ದು. ಹಾಗಾಗಿ ಮಿಕ್ಕಿದ ಕ್ಷೇತ್ರಗಳಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಹಣ ಹಂಚಿದವರಿಗೆ, ಹೆಂಡ ಕುಡಿಸಿದವರಿಗೆ, ಅಯೋಗ್ಯರಿಗೆ, ಭ್ರಷ್ಟರಿಗೆ ಓಟ್ ಹಾಕ್ಬೇಡಿ 2023ಕ್ಕೆ. ಈ ಚಂದಾಪುರದ 2023ಕ್ಕೆ ತಮ್ಮ ನಿಲುವು ಯಾವ ರೀತಿ ಇರ್ತದೆ ಸರ್? ಇಲ್ಲಿ KRS ಪಕ್ಷ ಈಗ ಸೋಮವಾರ
ನಾವು ಒಬ್ಬ ಸಂಭಾವ್ಯ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿದ್ದೇವೆ. 20ನೇ ತಾರೀಕು ಸೋಮವಾರ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಾವು 2023 ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 45-50 ಜನ ಅಭ್ಯರ್ಥಿಗಳನ್ನ ಅಂತಿಮ ಮಾಡಿದೀವಿ. ಸಂಭಾವ್ಯ ಅಭ್ಯರ್ಥಿಗಳು ಅವರು ಕೆಲಸ ಮಾಡಬೇಕಾಗುತ್ತೆ. ಅದರಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯು ಇರ್ತಾರೆ. ಅದನ್ನ ನಾನು ಇಲ್ಲಿ ಯಾರು ಏನು ಅಂತ ಘೋಷಣೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವತ್ತು 20ನೇ ತಾರೀಕು ಘೋಷಣೆ ಮಾಡಬೇಕು ಅಂತ 2023ಕ್ಕೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಇರ್ತಾರೆ. ಈಗ ಮಂಜುನಾಥ್ ರೆಡ್ಡಿ ಅವರು ಮಾಧ್ಯಮ ಮಿತ್ರರಿಗೆ ನಮಿಸುತ್ತ ಮುಖ್ಯವಾಗಿ ಮಾಧ್ಯಮ ಮಿತ್ರರೇ ಈ ಒಂದು ಎಲೆಕ್ಷನ್ ವಿಚಾರದಲ್ಲಿ ನೀವೇ ನಮಗೆ ಒಂದು ದೇವರು ಅಂತ ಒಂದು ವಿಚಾರ. ನಮ್ಮ ಕೆಆರ್ಎಸ್ ಪಕ್ಷದಿಂದ ನಮ್ಮ ವಿಶ್ವನಾಥ್ ಅವರನ್ನ ನಾವು ಪ್ರಪ್ರಥಮ ಬಾರಿಗೆ ಇದು ಒಂದು ಪರೀಕ್ಷೆ ಅಂತ ಈಗ ಸ್ಟಾರ್ಟಿಂಗ್ ಪರೀಕ್ಷೆ ಅಂತ ನಾವು ಅಭ್ಯರ್ಥಿಯನ್ನಾಗಿ ನಿಲ್ಲಿಸ್ತಾ ಇದ್ದೀರಿ. ಇದರಲ್ಲಿ ಕೆಆರ್ಎಸ್ ಪಕ್ಷ ಮತ್ತು ರೈತ ಸಂಘಟನೆಯನ್ನು ಇವರ ಜೊತೆಯಲ್ಲಿ ಕೆಲಸ ಮಾಡುತ್ತೆ. ಇದು ನಮ್ಮ ಚಂದಾಪುರ ಪುರಸಭೆಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಪರೀಕ್ಷೆ ನಿಲುವು ಅಂತ ಹೇಳಿಬಿಟ್ಟು ನಾವು ಇದು ಮಾಡ್ತಿದ್ವಿ. ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪುರಸಭೆ ವ್ಯಾಪ್ತಿನಲ್ಲಿ ನಮ್ಮ ವಿಶ್ವನಾಥ್ ಅವರು ಒಂದು ಹೆಸರು ಪಡ್ಕೊಂಡಿದ್ದಾರೆ. ಅವ್ರ ತಂದೆ ಹಿನ್ನೆಲೆನೂ ಇದೆ ಇಲ್ಲಿ, ಅವ್ರ ಅಣ್ಣಂದ ಹಿನ್ನೆಲೆನೂ ಇದೆ. ಈ ಜನಗಳಲ್ಲಿ ಸ್ಪಂದನೆ ಚೆನ್ನಾಗಿದೆ ಇವರು ವಿಶ್ವನಾಥ್ ಅವರದು. ಆದ ಕಾರಣ ಇವರು ಈ ಸಾರಿ ಪುರಸಭೆಯಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋದು ಒಂದು ವಿಶ್ವಾಸ ನಮಗಿದೆ. ಮುಂದಿನ ದಿನಗಳಲ್ಲಿ ಅವರು ಪುರಸಭೆಯಲ್ಲಿ ಗೆದ್ದು ಪುರಸಭೆಯಲ್ಲಿ ಅಧಿಕಾರಿಗಳು ಆಡಳಿತ ಯಾವ ತರ ನಡೆಸ್ತಾ ಇದ್ದಾರೆ, ಅವರು ಪುನ್ನಕ್ಕೂ ಏನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಮೀರಿ ನಿಲ್ತಾರೆ ಅನ್ನೋದು ನಮಗೊಂದು ಸತ್ಯಾಂಶ ಇವರಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಕೆಆರ್ಎಸ್ ಪಕ್ಷದಿಂದ ಈ ಸಾರಿ ನಮ್ಮ ವಿಶ್ವನಾಥ್ ಅವರನ್ನ ನಿಲ್ಲಿಸಿ ಗೆಲ್ಸ್ಕೊಳ್ತಾ ಇದೀವಿ. ಮತದಾರರು ದಯವಿಟ್ಟು ವಿಶ್ವನಾಥ್ ಅವರಿಗೆ ಮತ ಕೊಡಬೇಕು. ಇಲ್ಲಿ ಲೋಕಲ್ ಅಲ್ಲಿ ಇರೋದೆಲ್ಲಾನು ಸಾಮಾನ್ಯವಾಗಿ ರೈತ ಕುಟುಂಬಗಳಿಂದ ಬಂದಿದ್ದಾರೆ. ಪಕ್ಕದ ಹಳ್ಳಿಗಳಲ್ಲಿ ನಮ್ಮ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹೇಳಿದಂಗೆ ಈ ಲೋಕಲ್ ಹಳ್ಳಿಗಳಿಂದ ಬಂದು ಇಲ್ಲಿ ನೆಲೆ ನಿಂತ್ಕೊಂಡಿದ್ದಾರೆ. ಇಲ್ಲಿ ಇವರು ವಿಶ್ವನಾಥರು ಕೂಡ ಪಕ್ಕದ ಹಳ್ಳಿ ಮುತ್ತನಲ್ಲೂರಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಈ ಸಾರಿ ಮತದಾರ ಬಂಧುಗಳು ನಮ್ಮ ವಿಶ್ವನಾಥ್ ಅವ್ರನ್ನ ಗೆಲ್ಸಿ ಪುರಸಭೆಗೆ ಆಯ್ಕೆ ಮಾಡಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಎಂ ಆರ್ ವಿಶ್ವನಾಥ್ ಅಂತ. ನಾನು ಈ ಸಲ ಪುರಸಭೆಯಲ್ಲಿ ನಮ್ಮ ಕೆಆರ್ಎಸ್ ಪಕ್ಷದ ಪರವಾಗಿ ನಾಮಪತ್ರ ಸಲ್ಲಿಸಿದ್ದೀನಿ. ಇಲ್ಲಿ ತುಂಬಾ ಅವ್ಯವಹಾರಗಳು ನಡೀತಾ ಇದ್ದಾವೆ. ಆದ ಕಾರಣ ನಾವು ಗೆದ್ದು ಬಂದು ಇಲ್ಲಿ ಒಳ್ಳೇದು ಮಾಡ್ಬೇಕು ಜನಗಳಿಗೆಲ್ಲ ಅಂತ ನಮ್ಮ ಕೋರಿಕೆ. ಆದ್ರಿಂದ ನಾನು ಇಲ್ಲಿ ನಿಂತು ಸ್ಪರ್ಶಿ ಗೆಲ್ತು ಜನರು ಒಳ್ಳೇದು ಮಾಡ್ಬೇಕು ಅಂತ ನನ್ನ ಇಚ್ಛೆ. ಚಂದಾಪುರದಲ್ಲಿ ನೀವು ಏನೆಲ್ಲ ಕೆಲಸಗಳಲ್ಲಿ ತೊಡಸ್ಕೊಂಡಿದ್ರಿ, ಯಾವ ತರಕ್ಕೆ ಲೋಕಲ್ ಅಲ್ಲಿ ಜನರಿಗೆ ಜನರ ಜೊತೆ ನೀವು ಮೊದಲಿಂದ ಒಡನಾಟ ಇಟ್ಕೊಂಡಿದ್ರಿ ಅಂತ ಒಂದೆರಡು ಮಾತು ಹೇಳಿ. ನಾವು ನಮ್ಮ ವಾರ್ಡ್ ಅಲ್ಲಿ ಜನರಿಗೋಸ್ಕರ 10 ರೂಪಾಯಿಗೆ ಬರೀ ನೀರು, 25 ರೂಪಾಯಿಗೆ ಮಾಡ್ತಾ ಇದ್ರು, ಬರೀ 10 ರೂಪಾಯಿಗೆ ನೀರು ಕುಡಿಯೋ ನೀರು ಸಿಗೋ ಹಾಗೆ ನಾವು ಕೊಡ್ತಾ ಇದ್ದೀವಿ. ಹಾಗೆ ಎಲ್ಲ ಗಣೇಶ ಹಬ್ಬ ಈ ತರ ಎಲ್ಲರಿಗೂ ಯಾರಿಗೂ ಕೈ ಚಾಚಿದೆ ನಾವೇ ಎಲ್ಲ ಮಾಡಿ ಎಲ್ರಿಗೂ ಊಟದ ವ್ಯವಸ್ಥೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭರತನಾಟ್ಯ ಆ ತರ ಎಲ್ಲ ಮಾಡಿ ನಮ್ಮ ಜನಗಳಿಗೆ ಇದು ಮಾಡ್ತಾ ಇದ್ವಿ, ಒಳ್ಳೇದು ಮಾಡ್ತಾ ಇದ್ವಿ.